ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ದಿನ ನಾನು ವಿಡಿಯೋ ಮಾಡ್ತಿರೋ ಟಾಪಿಕ್ ಏನದಪ್ಪ ಅಂದರೆ ಅನಾಟಮಿನ ಹೇಗೆ ಓದಬೇಕು, ಹೇಗೆ ಬರೀಬೇಕು ಅಂದ್ಬಿಟ್ಟು ಅಂತ. ಫ್ರೆಂಡ್ಸ್, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗೆ ಅನಾಟಮಿನೇ ಒಂದೊಂದು ತಲೆನೋವಾಗ್ಬಿಟ್ಟಿರುತ್ತೆ. ಏನು ಇಷ್ಟು ಕಷ್ಟ ಆಗ್ತಿದೆ, ಏನು ನೆನಪಾಗ್ತಿಲ್ಲ, ಏನು ಮಾಡೋದು ಅಂದ್ಬಿಟ್ಟು ಅಂತ ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಇವತ್ತು ನಾನು ಒಂದು ಸ್ವಲ್ಪ ಸಿಂಪಲಾಗಿರೋ ಟಿಪ್ಸ್ನ ಹೇಳ್ತೀನಿ ಬನ್ನಿ. ಫಸ್ಟು, ಅನಾಟಮಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅನಾಟಮಿ ಇಸ್ ದ ಸ್ಟಡಿ ಆಫ್ ವೇರಿಯಸ್ ಸ್ಟ್ರಕ್ಚರ್ಸ್ ಆಫ್ ದ ಬಾಡಿ ಆ್ಯಂಡ್ ರಿಲೇಷನ್ಶಿಪ್ ಟು ಈಚ್ ಅದರ್. ನಮ್ಮ ಹ್ಯೂಮನ್ ಬಾಡಿಯೊಳಗೆ ಇರೋವಂಥ ಒಂದೊಂದು ಪಾರ್ಟ್ಸ್ದು ಅದರ ಪಕ್ಕ ಏನಿದೆ, ಅದು ರಿಲೇಷನ್ನು, ಅದು ಯಾವ ಥರ ಇದೆ ಅನ್ನೋ ಓದೋದನ್ನೇ ಅನಾಟಮಿ ಅಂತ ಹೇಳ್ತಾರೆ. ವೈ ಶುಡ್ ಬಿ ಸ್ಟಡಿ, ಏನಕ್ಕೆ ಓದಬೇಕು? ಅನಾಟಮಿ ಪ್ರೊವೈಡ್ಸ್ ಬೇಸಿಕ್ ನಾಲೆಜ್ ಅಬೌಟ್ ಹ್ಯೂಮನ್ ಬಾಡಿ. ಇಟ್ ನಾಟ್ ಓನ್ಲಿ ಹೆಲ್ಪ್ಸ್ ಇನ್ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್, ಇಟ್ ಬಟ್ ಪ್ರಾಕ್ಟಿಕಲ್ ಫಂಕ್ಷನಲ್ ಟು. ಬೇಸಿಕ್ ನಾಲೆಜ್ ಸಿಗುತ್ತೆ ನಮಗೆ ಹ್ಯೂಮನ್ ಬಾಡಿ ಬಗ್ಗೆ, ಮತ್ತು ಥಿಯರಿ ಅಂತ ಮಾತ್ರ ಅಲ್ಲ, ಪ್ರಾಕ್ಟಿಕಲ್ ಆಗೂ ಗೊತ್ತಾಗುತ್ತೆ. ಫ್ರೆಂಡ್ಸ್, ಬುಕ್ಸು ಯಾವ ಕೋರ್ಸಿಗೆ ಯಾವ್ದಾದ್ರು ರೆಕಮೆಂಡ್ ಮಾಡ್ತೀನಿ ಅಂದರೆ ಅನಾಟಮಿ ಅವ್ರಿಗೆ, MBBS, BDS, BNS, BHMIS ಅವ್ರಿಗೆ, BD ಚೌರಾಸಿಯಾ, ನರ್ಸಿಂಗ್ ಫಾರ್ಮಸಿ ಅವ್ರಿಗೆ ರೇಣು ಚೌಹಾನ್, ಅಲೈಡನ್ ಸೈನ್ಸಸ್ ಅವ್ರಿಗೆ ಸಂಪತ್ ಮಧ್ಯಸ್ಥ ರೆಕಮೆಂಡ್ ಮಾಡ್ತೀನಿ. ಫ್ರೆಂಡ್ಸ್, BD ಚೌರಾಸಿಯಾ ಗೋಲ್ಡ್ ಸ್ಟ್ಯಾಂಡರ್ಡ್ ಬುಕ್. ಫ್ರೆಂಡ್ಸ್, ಅನಾಟಮಿ ಅಂತ ಬಂದಾಗ ಮೇನು ನಿಮಗೆ ಡಯಾಗ್ರಾಮ್ಸ್. ಫ್ರೆಂಡ್, ಡಯಾಗ್ರಾಮ್ ಇಲ್ಲದೆ ನೀವು ಒಂದು ಆನ್ಸರ್ ಬರೆದಿದ್ದೀನಿ ಅಂದರೆ ಅನಾಟಮಿಲಿ ಇಟ್ ಈಸ್ ವೇಸ್ಟ್ ಅಂತ. ನೀವು ಡಯಾಗ್ರಾಮ್ಸ್ ಬರೀದೇನೆ ಯಾವತ್ತೂ ಅನಾಟಮಿನ ಬರೆಯೋಕ್ಕೆ ಹೋಗಬಾರ್ದು. ಆಲ್ರೆಡಿ ನೀವೆಲ್ಲ ಡಯಾಗ್ರಾಮ್ಸ್ ಜೊತೆ ಪ್ರಾಕ್ಟೀಸ್ ಮಾಡ್ತಿರ್ತೀರ, ಬಟ್ ಅದನ್ನೇ ಇನ್ನೂ ಕ್ಲೀನಾಗಿ ರೂಢಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ಹೇಗೆ ಓದೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟು ನಿಮ್ಮ ಒಂದು ಬುಕ್, ಒಂದು ಶೀಟ್ ತೊಗೊಳ್ಳಿ, ಮಧ್ಯ ಶೀಟು, ಆ ಕಡೆಲ್ಲ ರೈಟ್ ಸೈಡ್ ಲೆಫ್ಟ್ ಸೈಡ್ ಎರಡು ಕಡೆನೂ ಇರಬೇಕು. ಅದನ್ನು ಫೋರ್ ಹಾಫ್ಸ್ ಥರ ಡಿವೈಡ್ ಮಾಡ್ಕೊಳ್ಳಿ. ಫಸ್ಟ್ ಲೆಫ್ಟ್ ಮೇಲ್ಗಡೆ ನೀವು ನಿಮ್ಮ ಬುಕ್ ತೊಗೊಳ್ಳಿ ಅಥವಾ ಯಾವ್ದಾದ್ರು ಪಿಕ್ಚರ್ ತೊಗೊಳ್ಳಿ, ಒಂದು ಕಂಟೆಂಟು ಸುಮ್ಮನೆ ಒಂದು ರಫ್ ಸ್ಕೆಚ್ ಹಾಕಿ. ರಫ್ ಸ್ಕೆಚ್ ಆಗಾದ್ಮೇಲೆ ಫ್ರೆಂಡ್ಸ್, ನೀವು ಥಿಯರಿನ ಓದ್ಕೊಂಬನ್ನಿ. ಥಿಯರಿ ಓದಾದಮೇಲೆ ನೋಡಿ, ಥಿಯರಿ ಹೋಗಾದ್ಮೇಲೆ ಸೆಕೆಂಡ್ ಕೆಳಗಡೆ ಪಾಠಲ್ಲಿ ನೀವು ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿ, ಥಿಯರಿ ಡಯಾಗ್ರಾಮ್ಸ್ನ. ಓಕೆನಾ? ಸೊ ನೆಕ್ಸ್ಟ್ ಪೇಜಲ್ಲಿ, ಆವಾಗ ನೀವು ಡಯಾಗ್ರಾಮ್ಸಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಥಿಯರಿ ಪಾಯಿಂಟ್ಸ್ ನಾಟ್ ಕವರ್ಡ್ ಇನ್ ಡಯಾಗ್ರಾಮ್. ಡಯಾಗ್ರಾಮಲ್ಲಿ ಥಿಯರಿ ಪಾಯಿಂಟ್ಸ್ ಬರೋಂಥದ್ದು ಕವರ್ ಆಗಿಲ್ಲದೇ ಇರೋದನ್ನು ಕವರ್ ಮಾಡ್ಕೊಳ್ಳಿ, ಸರಿನಾ? ದೆನ್ ಡಯಾಗ್ರಾಮ್ ಪ್ರಾಕ್ಟೀಸ್ ಹಾನೆಸ್ಟ್ಲಿ ಆನ್ ದ ನೆಕ್ಸ್ಟ್ ಡೇ. ಸೊ ಈಗ ನೀವು ಥಿಯರಿನೂ ಓದ್ದಂಗಾಯಿತು, ಇದು ಮಾಡ್ದಂಗಾಯಿತು. ಈಗ ನೀವು ಡಯಾಗ್ರಾಮ್ನ ನೆಕ್ಸ್ಟ್ ಡೇ ಏನು ಮಾಡಬೇಕಪ್ಪ ಅಂದರೆ, ನೋಡಿಕೊಳ್ಳದೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಲೇಬ್ಲಿಂಗ್ ಮಾಡ್ಕೊಂಡು ಆ ಪಾರ್ಟ್ಸ್ನೆಲ್ಲ ವಿತ್ ಡಯಾಗ್ರಾಮ್ ಥಿಯರಿ ಎರಡನ್ನು ಏನು ಮಾಡಬೇಕು, ಕ್ಲೀನಾಗಿ ಬರ್ಕೋಬೇಕು. ಸೊ ಅದು ವಿತೌಟ್ ಸೀಯಿಂಗ್. ಈ ಥರ ಮಾಡ್ಕೊಂಡಾಗ ಫ್ರೆಂಡ್ಸ್, ನಿಮ್ಗೆ ಏನಾಗುತ್ತೆ, ಆ ಕಾನ್ಸೆಪ್ಟ್ ತಲೆಯಲ್ಲೇ ಉಳ್ಕೊಳ್ಳುತ್ತೆ. ಮತ್ತು ಒಂದು ಪಾರ್ಟು ಕಾಲೇಜಲ್ಲಿ ಡಿಸೆಕ್ಷನ್ ಆಗಿದ್ದು ಅನ್ನೋ ದಿವಸ ಯಾವ ಪಾರ್ಟ್ ಆಗಿದೆ ಅದನ್ನೇ ಬಂದು ಓದ್ಕೊಳ್ಳಿ, ಆವಾಗ ಇನ್ನೂ ಈಸಿ ಆಗುತ್ತೆ. ಇದಾಗಾದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ, ಯಾವ ಟಾಪಿಕ್ ಅದನ್ನು ಓದಿರ್ತೀರ ನೀವು, ಆ ಓದ್ಬಿಟ್ಟು ಅಲ್ಲೇ ಬಿಟ್ಬಿಟ್ರೆ ಮರ್ತೋಗುತ್ತೆ ಫ್ರೆಂಡ್ಸ್, ನಿಮಗೆ ಅದು ರಿಪಿಟೇಷನ್ಸ್ ಬೇಕು. ಸೊ ಅವಾಗ ಏನು ಮಾಡಬೇಕು ಅಂದರೆ, ನೀವು 3 ಡೇಸ್ಗೊಂದ್ಸಲ 3 ಡೇಸ್ಗೆ ಓದಿ, 3 ಡೇಸ್ ಹೋಗಾದ್ಮೇಲೆ 1 ವೀಕ್ ಆದಮೇಲೆ ಹೋಗಿ ಓದಿ. ಆಮೇಲಿಂದ ವೀಕೆಂಡ್ಸಲ್ಲಿ ಹಾನೆಸ್ಟಾಗಿ ನೀವೇ ಬರ್ದು ಅದನ್ನು ಕರೆಕ್ಷನ್ಸ್ ಮಾಡ್ಕೊಳ್ಳಿ. ದೆನ್ ಇನ್ನೊಂದು ಏನಪ್ಪ ಅಂದರೆ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ಹಿಸ್ಟಾಲಜಿ ಮೇನ್ ಇಂಪಾರ್ಟೆಂಟ್. ಹಿಸ್ಟಾಲಜಿ ನೀವು ಯಾವ ಟಾಪಿಕ್ ಓದಿರ್ತೀರಾ ಅದರಲ್ಲೇ ನೀವು ಹಿಸ್ಟಾಲಜಿ ಆವಾಗಲೇ ಕವರ್ ಮಾಡ್ಕೊಳ್ಳಿ. ಹಿಸ್ಟಾಲಜಿ ನೀವು ಯಾವ ಮೇನ್ ಪಾಯಿಂಟ್ಸ್ ಇರುತ್ತೆ, ಒಂದು 5 ಪಾಯಿಂಟ್ಸ್ನ ಅದನ್ನು ಕವರ್ ಮಾಡ್ಕೊಳ್ಳಿ. ಲೇಬ್ಲಿಂಗ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಿಸ್ಟಾಲಜಿ ಡಯಾಗ್ರಾಮ್ಸ್ನ ಬರೆಯೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಇಷ್ಟು ಪಾಯಿಂಟ್ಸ್ನ ಕವರ್ ಮಾಡಿಕೊಂಡ್ರೆ ಫ್ರೆಂಡ್ಸ್, ಅಲಾಂಗ್ ವಿತ್ ದ ಹಿಸ್ಟಾಲಜಿ ಮತ್ತು ಯಾವ ಪಾರ್ಟ್ ಇರುತ್ತೆ ಅದನ್ನು ನೀವು ಕಾನ್ಸೆಪ್ಟನ್ನ ಆರಾಮಾಗಿ ಓದ್ಕೋಬೋದು ಫ್ರೆಂಡ್ಸ್. ಇದು ಇನ್ನೊಂದು ಮೆಥಡ್. ಫ್ರೆಂಡ್ಸ್, ಇನ್ನೊಂದು ಮೆಥಡ್ ಹೇಳ್ತೀನಿ. ಫ್ರೆಂಡ್ಸ್, ಏನಪ್ಪ ಅಂದರೆ, ಈಗ ಬಾಡಿಲೇ ಅಷ್ಟೊಂದು 206 ಬೋನ್ಸ್ ಇದೆ, ಎಲ್ಲ ಬೋನ್ಸು ಅಟ್ ಎ ಟೈಮ್ ನೆನಪು ಇಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ನಿಮೋನಿಕ್ಸ್ನ ಯೂಸ್ ಮಾಡಿ ನೋಡಿ. ಇವಾಗ ಕಾರ್ಪಲ್ ಬೋನ್ಸ್ ತೋರಿಸ್ತಾ ಇದ್ದೀನಿ. ಕಾರ್ಪಲ್ ಬೋನ್ಸ್ ಯಾವ್ದಾದಪ್ಪ, ಸಿಫಾಯ್ಡು, ಲ್ಯುಮಿನೇಟ್, ಟ್ರೈ ಕ್ವಾಟ್ರಮು, ಫ್ಲೆಸಿಫಾರ್ಮ್, ಫಿಸಿಫಾರ್ಮು, ಟ್ರಪೀಸಿಯಮು, ಟ್ರೆಪೆಝಾಯ್ಡು, ಕೆಪಿಟೈಟು, ಹ್ಯಾಮೆಟು, ಇದೆಲ್ಲ ಕಾರ್ಪಲ್ ಬೋನ್ಸ್ ಅಲ್ವಾ ಫ್ರೆಂಡ್ಸ್. ನೋಡಿ, ಸಿಫಾಯ್ಡ್ಗೆ ಶಿ ಫಸ್ಟ್ ಲೆಟರ್ ತೊಗೊಳ್ಳಿ, ಅದಕ್ಕೆ ಶಿ, ಎಲ್ಲಿಗೆ ಲ್ಯುಮಿನೇಟ್ಗೆ ಲುಕ್ಸು, ಆ ಥರ ಒಂದೊಂದಕ್ಕೆ ಒಂದೊಂದು ಥರ ವರ್ಡ್ಸ್ನ ನೀವು ಮಾಡ್ಕೊಂಡು ಬನ್ನಿ. ಸೊ ನೋಡಿ, ಈಗ ನಾನು ಅದಕ್ಕೆ ನಿಮೋನಿಕ್ ಏನು ಯೂಸ್ ಮಾಡಿದ್ದೀನಿ ಅಂದರೆ, ಶಿ ಲುಕ್ಸ್ ಟು ಪ್ರಿಟಿ, ಟೈ ಟು ಕ್ಯಾಚರ್, ಈ ಥರ ಒಂದು ನಿಮೋನಿಕ್ನ ನಾನು ಯೂಸ್ ಮಾಡಿದ್ದೀನಿ. ಯೂಸ್ ಮಾಡಿ ಏನು ಮಾಡ್ತೀನಿ, ಆ ಕಾನ್ಸೆಪ್ಟನ್ನ ನೆನ್ಬಿಟ್ಕೊಂಡಿರ್ತೀನಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಿಮ್ಗೆ ಕಷ್ಟ ಇರೋಂಥ ಟಾಪಿಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ
ಡಿಸ್ಕಸ್ ಮಾಡಿ ಆ್ಯಂಡ್ ಫನ್ನಿಯಾಗಿ ನೀವು ಇದು ಮಾಡಿದ್ರೆ, ಐ ಮೀನ್ ಫನ್ನಿಯಾಗಿ ನೀವು ಈ ಥರ ಎಲ್ಲ ಇದು ಮಾಡಿ ನೆನ್ಪಿಡ್ಕೊಂಡ್ರೆ ನಿಮ್ಗೆ ಎಕ್ಸಾಮಲ್ಲಿ ಕಾನ್ಸೆಪ್ಟ್ ನೆನಪಾಗುತ್ತೆ. ಓ ಈ ಥರ ಇದು ಮಾಡಿದ್ವಿ, ಓ ಹಿಂಗಾಗಿತ್ತು ಅಂದ್ಬಿಟ್ಟಿಗಿಂತ ಆ ಸಿಚುವೇಶನ್ ನಿಮಗೆ ಎಕ್ಸಾಮಲ್ಲಿ ಬರುತ್ತೆ. ಸೊ ಆವಾಗ ನೀವು ಮರ್ತು ಹೋಗೋಂಥ ಚಾನ್ಸ್ ಇರೋದಿಲ್ಲ. ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಗೇನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದ್ರದ್ದು ಲಿಂಕ್ ಹಾಕಿರ್ತೀನಿ. ಅಲ್ಲೂ ಕೂಡ ಫಾಲೋ ಮಾಡಿ, ಗ್ರೂಪ್ ಜಾಯಿನ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ತಾ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ಜೊತೆ ಲಾಂಗ್ ವಿಡಿಯೋ ಆದರೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.